ಬಚಾವಾಗ್ತಾರ ದರ್ಶನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬಹಳ ಮುಖ್ಯವಾಗಿ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ವಿಸ್ತೃತವಾದಂತಹ ಚರ್ಚೆ ನಡೆಸೋಣ. ಅದಕ್ಕಿಂತ ಮುಂಚಿತವಾಗಿ ಈ ಹೊತ್ತಿನ ಹೆಡ್ಲೈನ್ಸ್ ಅನ್ನು ನಿಮಗೆ ತೋರಿಸ್ತೀನಿ. ಪೋಕ್ಸೊ ಕೇಸ್ನಲ್ಲಿ ಮಾಜಿ ಸಿಎಂಗೆ ಸಂಕಷ್ಟ, ಬಿಎಸ್ವೈ ವಿರುದ್ಧ ಬಂಧನ ವಾರೆಂಟ್ ಜಾರಿ, ಯಾವುದೇ ಕ್ಷಣದಲ್ಲೂ ಬಿಎಸ್ವೈ ಬಂಧನ ಸಾಧ್ಯತೆ. ಯಡಿಯೂರಪ್ಪ ವಿರುದ್ಧ ರಾಜಕೀಯ ಪಿತೂರಿ ಎಂದ ಸುಧಾಕರ್, ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಅಂದ್ರು ರಾಘವೇಂದ್ರ. ಇತ್ತ ನಿರೀಕ್ಷಣಾ ಜಾಮೀನಿಗೆ ಬಿಎಸ್ವೈ ವಕೀಲರಿಂದ ಹೈಕೋರ್ಟ್ನಲ್ಲಿ ಅರ್ಜಿ. ಡಿ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ, ಚಿತ್ರದುರ್ಗಕ್ಕೆ ಹೊರಟ ಬೆಂಗಳೂರು ಪೊಲೀಸರು, ಚಳ್ಳಕೆರೆ ಗೇಟ್ನ ಬಾಲಾಜಿ ಬಾರ್ ಬಳಿ ಸ್ಥಳ ಮಹಜರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿ ಸರೆಂಡರ್, ಚಿತ್ರದುರ್ಗ ಡಿವೈಎಸ್ಪಿ ಕಚೇರಿಯಲ್ಲಿ ಎಂಟನೇ ಆರೋಪಿ ರವಿ ಶರಣು, ಕೊಲೆ ಕೇಸ್ನಲ್ಲಿ ಸಿಲುಕಿದ ಮಗನನ್ನೆದು ನಿಖಿಲ್ ತಾಯಿ ಅಳಲು. ಚಿತ್ರರಂಗದಿಂದ ಬ್ಯಾನ್ ಆಗ್ತಾರ ನಟ ದರ್ಶನ್, ಮುಂದಿನ 4-5 ದಿನಗಳಲ್ಲಿ ಮಹತ್ವದ ನಿರ್ಧಾರ, ಸೇಫ್ ಮಾಡೋ ಪ್ರಮೇಯವೇ ಇಲ್ಲ ಎಂದ ಫಿಲಂ ಚೇಂಬರ್.